ನಿರ್ಧಾರಗಳು ಬಲವಾಗಿರದೆ ಋಣಾತ್ಮಕ ಚಿಂತೆಗಳು ಕಾಡುತ್ತವೆ. ಹೂಡಿಕೆಗಳು ತಕ್ಕ ಮಟ್ಟಿಗೆ ಲಾಭಕರವಾಗಿ ನಿರಾಶೆಗೊಳಿಸಲಾರವು. ಕಾರ್ಯರಂಗದ ಕೆಲಸ ಕಾರ್ಯಗಳನ್ನ ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಕಟಕ ರಾಶಿ, ಸುಖ ದುಃಖಾನುಪಾತ್ರದಲ್ಲಿ ದುಃಖಾಂಶ ವ್ಯಾಧಿಕ ರೂಪದಲ್ಲಿ ಅನುಭವ ಬರುತ್ತದೆ. ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಸಮರ್ಪಣಾ ಭಾವ ಸಾರ್ಥಕ್ಯವನ್ನು ತಂದುಕೊಡುತ್ತಿದೆ. ಆಗಾಗ ಸಂಚಾರವು ವೈಯಕ್ತಿಕ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತದೆ. ಇನ್ನು ಸಿಂಹ ರಾಶಿ, ರಾಜಕೀಯ ವರ್ಗದವರ ಚಾಣಾಕ್ಷತನ ದಿಟ್ಟತನವು ಅವರನ್ನ ಮುನ್ನಡೆಸಲಿದೆ. ಅತಿ ಚಾಣಾಕ್ಷತನವು ಅವರನ್ನ ಆಪತ್ತಿಗೆ ಸಿಲುಕಿಸಲಿದೆ. ಸ್ವಲ್ಪ ಎಚ್ಚರಿಕೆ ತಾಳ್ಮೆಯಿಂದ ನಿರ್ವಹಿಸುವ ಅಗತ್ಯ ಇದೆ. ಕನ್ಯಾರಾಶಿ, ನಿಮ್ಮ ಆತಂಕವು ಹಂತ ಹಂತವಾಗಿ ನಿವಾರಣೆಯಾಗಲಿದೆ. ನೂತನ ಸಂಬಂಧಗಳ ಮಾತುಕತೆಗಳು ನಿಮಗೆ ವಿವಾಹ ಭಾಗ್ಯ ಕಲ್ಪಿಸಲಿವೆ. ಆರೋಗ್ಯದಲ್ಲಿ ಆಗಾಗ ಏರುಪೇರು ಕಂಡುಬರುತ್ತದೆ. ತುಲಾರಾಶಿ, ಕೆಲಸ ಕಾರ್ಯದ ಜವಾಬ್ದಾರಿ ಸಂಚಾರಗಳು ಅಧಿಕವಾಗಿ ನಿಮಗೆ ಸುಸ್ತಾಗಲಿದೆ. ನಿಮ್ಮ ಆತ್ಮವಿಶ್ವಾಸ ಮೊಂಡು ಧೈರ್ಯಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಆರ್ಥಿಕವಾಗಿ ಧನ ಸಂಗ್ರಹವಾಗುತ್ತದೆ. ವೃಶ್ಚಿಕ ರಾಶಿ, ಆಗಾಗ ಅಭಿವೃದ್ಧಿದಾಯಕ ವಾತಾವರಣವು ತೋರಿ ಬಂದರೂ ದುಃಖ ಅತೃಪ್ತಿ ಹಣದ ಮುಕ್ಕಟ್ಟು ಅನುಭವಕ್ಕೆ ಬರಲಿದೆ. ಕಾರ್ಯ ಪ್ರವೃತ್ತಿಯವರಾದ ನೀವು ವಿಶ್ರಾಂತಿಗೆ ಹೆಚ್ಚು ಇಷ್ಟಪಡಲು. ಧನುರಾಶಿ, ರಾಜಕೀಯದವರಿಗೆ ಗೊಂದಲಗಳಿದ್ದರೂ ಹೊಸ ಸ್ಥಾನಮಾನಗಳು ಕಲ್ಪಿಸುತ್ತವೆ. ಜನಾನುರಾಗದ ಪ್ರಾಚುರ್ಯ ಕ್ರಿಯಾಶೀಲತೆಯಲ್ಲಿ ನೀವಿಟ್ಟ ವಿಶ್ವಾಸ ಇವೆಲ್ಲ ಸಫಲತೆ ಕಾಣಲಿವೆ. ಸಂಚಾರ ಇದೆ. ಮಕರ ರಾಶಿ, ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಚೀಮಾರಿ ಇರಬಹುದು. ಧನಾಗಮನದಲ್ಲಿ ವ್ಯತ್ಯಯ ಇದೆ. ವಿಳಂಬ ತೋರಿ ಬರಬಹುದು. ತಾತ್ಕಾಲಿಕವಾಗಿ ಬದಲಾವಣೆ ತೋರಿ ಬಂದು ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ಕುಂಭರಾಶಿ, ಸರ್ಕಾರಿ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ, ವಿಲೇವಾರಿಗಳು ಸುಖಾಂತ್ಯವನ್ನು ಪಡೆಯುತ್ತವೆ. ದೇಹದ ಆರೋಗ್ಯದಲ್ಲಿ ಏರುಪೇರು ಕಂಡು ಬರಲಿದೆ. ವೃತ್ತಿರಂಗದಲ್ಲಿ ಆದರ ಗೌರವಗಳು ಕಂಡುಬರಲಿವೆ. ಮೀನರಾಶಿ, ವೃತ್ತಿರಂಗದಲ್ಲಿ ಉತ್ತಮ ಹೆಸರು ಹಾಗೂ ಬಡ್ತಿಯ ಪ್ರಾಪ್ತಿ ಉಂಟಾಗುತ್ತದೆ. ಪದೇ ಪದೇ ವಿವೇಚನೆ ಕೊರತೆ ಕಂಡು ಬರಲಿದೆ. ತಾಳ್ಮೆ, ಸಹನೆ ಹಾಗೂ ಸಮಾಧಾನದ ಅಗತ್ಯ ನಿಮಗಿರಬೇಕು. ಶುಭ ದಿನವಾಗಿದೆ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.